ವೆಲ್ಕಮ್. ತಿಳಿ ಕನ್ನಡ 10ನೇ ತರಗತಿ ಪದ್ಯ ಭಾಗ 11ನೇ ಪದ್ಯ ಗುರಿ ಪಾರ್ಟ್ 1. ಇದರ ಲೇಖಕರು ಎಂ ಗೋಪಾಲಕೃಷ್ಣ ಅಡಿಗ. ಅಳಿಯಾಸೆಗಳ ಸುಳಿಗೆ ಸಿಲುಕಿದೆಲೆ ಮನವೇ. ಇಲ್ಲಿ ಕವಿಗಳು ನಮ್ಮ ಮನಸ್ಸಿಗೆ ಹೇಳ್ತಿದ್ದಾರೆ, ಏನ್ ಹೇಳ್ತಿದ್ದಾರೆ, ಅಳಿಯಾಸೆಗಳ ಅಳಿದು ಹೋಗಂತ ಆಸೆಗಳು, ಅಂದ್ರೆ ಈಡೇರದೇ ಇರುವಂತಹ ಆಸೆಗಳ ಸುಳಿಗೆ ಮನಸ್ಸು ಸಿಲುಕ್ ಬಿಟ್ಟದ ಅಂತ ಹೇಳಿ. ಆಸೆಗಳಿರ್ತಾವ ಮನುಷ್ಯನ ಸಾವಿರಾರು ಆಸೆಗಳು, ಅದ್ರ ಸುಳಿಯೊಳಗೆ ಸಿಕ್ಕೊಂಡ್ ಬಿಡ್ತದೆ, ಗೊಂದಲಕ್ಕೆ ಒಳಗಾಗ್ತದೆ ಮನಸ್ಸು. ಅದೊಂದು ಈಡೇರದಿರ್ತಕ್ಕಂತ ಆಸೆಗಳನ್ನ ಇಟ್ಕೊಂಡಿರ್ತೀವಿ. ನೆಲೆ ಇರದೆ ತೊಳಲುವುದು ಮನುಜ ಜೀವನವೇ. ಒಂದ್ ನೆಲೆ ಇಲ್ಲ, ಒಂದು ಗೊತ್ತಿಲ್ಲ, ಗುರಿ ಇಲ್ಲ, ಕನ್ಫ್ಯೂಷನ್ ಒಳಗೆ ಬಹಳಷ್ಟು ಆಸೆಗಳನ್ನ ಇಟ್ಕೊಳ್ಳೋದ್ರಿಂದ ಏನಾಗ್ತದೆ, ಕನ್ಫ್ಯೂಷನ್ ಒಳಗೆ ಬೀಳ್ತದೆ ಮನುಷ್ಯ. ಮನುಷ್ಯ ಜೀವನ ತೊಳಲಾಡದೇ ಆಗಿ ಹೋಗ್ಬಿಡ್ತು, ಗೋಳಾಡದೆ, ನಮ್ಗೆ ಅದ್ ಸಿಗ್ಲಿಲ್ಲ ಇದ್ ಸಿಗ್ಲಿಲ್ಲ ಅಂತ ಹೇಳಿ ಗೋಳಾಡದೆ ಆಗ್ಬಿಡ್ತದೆ. ನೆನೆ ಬೇಕು ಕೊನೆ ಬೇಕು ನರನ ಬಾಳುವೆಗೆ. ಮನುಷ್ಯನ ಬಾಳಿಗೆ ಒಂದು ಕೊನೆ ಅಂತಿರ್ಬೇಕು, ಒಂದು ಗೊತ್ತು ಗುರಿ ಅಂತಿರ್ಬೇಕು. ಹೆಂಗ್ ಗೊತ್ತು ಗುರಿ ಅಂತೀಯಲ್ಲೋ ಹಂಗೆ ನೆನೆ ಬೇಕು ಕೊನೆ ಬೇಕು, ಒಂದು ನಮ್ದು ಉದ್ದೇಶ ಇರಬೇಕು, ಒಂದು ಗುರಿ ಇರಬೇಕು. ಬಹಳ ಗುರಿಗಳನ್ನ ಸಾಧಿಸ್ಲಿಕ್ಕಾಗಲ್ಲ. ಈಗ ಒಬ್ಬನೇ ಮನುಷ್ಯ ಡಾಕ್ಟರ್, ಇಂಜಿನಿಯರ್, ಲಾಯರ್ ಎಲ್ಲಾನು ಆಗ್ಲಿಕ್ಕೆ ಆಗಂಗಿಲ್ಲ. ಒಂದ್ ಏನಾರೇ ಆಗ್ಬಹುದು, ನಾವು ಒಂದು ದಾರಿಯನ್ನ ಹಿಡ್ಕೋಬೇಕು. ದಿನದ ಗೈಮೆಯ ಹೂವು ಫಲಸಿ ಬರುವುದಕ್ಕೆ. ನಾವು ದಿನ ದುಡಿತಿರ್ತೀವಿ, ಅದ್ರ ಫಲ ಒಂದ್ಸರ್ತಿ ಬರ್ತದೆ. ಒಂದು ಹೂವಿನ ಗಿಡ ನೆಟ್ಟಿವಿ ಅಂತಂದ್ರೆ ಅದರಿಂದ ಹೂವು ಅರಳಲಿಕ್ಕೆ ಆಲ್ಮೋಸ್ಟ್ 1 ತಿಂಗಳ 1.5 ತಿಂಗಳರೆ ಬೇಕಾಗ್ತದೆ. ಹೂವು ಅರಳಿ ಬಂದಿದ್ ನಾವು ಕಣ್ಣಾರೆ ನೋಡ್ಬೇಕು ಅಂದ್ರೆ ದಿನ ನೀರು ಹಾಕ್ಬೇಕು, ಅದಕ್ಕೆ ಪೋಷಕಾಂಶಗಳನ್ನ ಹಾಕ್ಬೇಕು. ಹಂಗೆ ನಾವು ದಿನ ದುಡ್ಕೋತ ಹೊಂಟಾಗ ಒಂದಿನ ಏನೋ ನಮ್ಗ ಗುರುತು ಸಿಗ್ತದೆ, ಅದಕ್ಕೆ ಫಲ ಸಿಗ್ತದೆ. ಹೆಸರುಳಿದ್ದರು ಮೇಲೆ ಬಾಂದಳವ ನೋಡಿ. ಯಾವ ರೀತಿ ಇರಬೇಕು, ಕೆಸರಿನೊಳಗೆ ಅರಳುತ್ತದೆ ಕಮಲ, ಆದ್ರೂ ಅದು ಎಷ್ಟು ಪವಿತ್ರವಾಗಿರ್ತದ, ಆಕಾಶವನ್ನು ನೋಡ್ತಿರ್ತದ. ಕೆಸರಿನ ಕಡೆ ನೋಡ್ಲಿಕ್ಕೆ ಹೋಗಂಗ್ಲ, ಕೆಸರಿನ ಮುಳುಗಂಗಿ, ಕೆಸರಿನ ಬಿಟ್ ಮೇಲೆ ಇರ್ತದ ಅದು, ಅರಳೋದು ಕೆಸರಿನಾಗೆ ಅರಳುತ್ತದ. ಹಂಗಿರ್ಬೇಕು ನಮ್ ಜೀವನ. ಮಿಸುಪರವಿ ಕಿರಣಗಳ ಸಿರಿಗೆ ಮೆರೆ ದಾಡಿ. ಮಿಂಚ್ತಿರ್ತದ್ಲ ಏನು ಸೂರ್ಯನ ಕಿರಣಗಳು, ಸಾರಿ, ಮಿಸುಪರವಿ ಕಿರಣಗಳ ಸಿರಿಗೆ ಮೇರೆ ದಾಡಿ. ಸಿರಿ ಅಂತಂದ್ರೆ ಇಲ್ಲಿ ಸಿರಿವಂತಿಕೆ ಎದುರುದು ಸೂರ್ಯನ ಕಿರಣಗಳು. ಒಂದು ಕಮಲದ ದಳದ ಮೇಲೆ ಬಿದ್ದಾಗ ಅದನ್ನು ಮಿಂಚುತ್ತದೆ ಕಮಲ ಹೂವನು. ಮಸಗು ಅಂಬುಜದಂತೆ ಧ್ಯೇಯ ದಾಳ್ವೆಸಕೆ. ಮಸಗು ಅಂಬುಜದಂತೆ ಅಂದ್ರ ಮಿಂಚುದು, ಮಿನುಗುವುದು. ಯಾವ್ದು ಮಿಂಚ್ತದ, ಅಂಬುಜ ಅಂದ್ರೆ ಕಮಲ ಹೂವು. ಹೆಂಗ್ ಮಿಂಚ್ತದ, ಸೂರ್ಯನ ಬೆಳಕಿನ ಕಿರಣ ಅದರ ಮೇಲೆ ಬಿದ್ದ ಕೂಡಲೆ ಅದರ ಒಳಗಿಂದ ಹಾಯ್ದು ಬರೋದ್ರಿಂದ ಕಮಲ ಹೂವನು ಮಿಂಚ್ತದೆ. ಅದರಂತ ನಮ್ದು ಧ್ಯೇಯ ದಾಳ್ವೆಸಕೆ ಅಂತಂದ್ರೆ, ಆಳ್ವೆಸಕೆ ಅಂತಂದ್ರೆ ಆಳಿನ ಹಾಗೆ ನಾವು ದುಡಿಬೇಕು ನಮ್ಮ ಧ್ಯೇಯಕ್ಕಾಗಿ. ಒಂದ ದಿನ ಕಮಲದ ಹೂವು ಅರಳುತ್ತದೆ, ನಮ್ದು ಫಲ ಸಿಗ್ತದೆ, ಒಂದೇ ದಿನದಾಗಿ ಏನು ಸಿಗಂಗಿಲ್ಲ. ಬಸಮಾಗು ಬಂದ ಮನು ಜತೆಯ ಸಾರ್ಥಕತೆಗೆ. ಬಸಮಾಗು ಬಂದ ಮನು ಜತೆಯ ಸಾರ್ಥಕತೆಗೆ. ಬಸಮಾಗು ಅಂದ್ರೆ ಇಲ್ಲಿ ವಶ ಆಗು. ಯಾವುದಕ್ಕ, ಮನು ಜತೆಯ ಸಾರ್ಥಕತೆ. ನಾವು ಮಾನವನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಗ್ಬೇಕು, ಆ ರೀತಿ ವಶ ಆಗ್ಬೇಕು. ನಾವು ನಮ್ಮ ಕೆಲಸಗಳನ್ನ ಆ ರೀತಿ ಮಾಡ್ಬೇಕು ಅಂತ. ಗಾಳಿ ಬಂದೆಡೆಗೆ ತಿರುಗುವ ಹೇಳಿತ ನಾವು. ಈಗ ನಮ್ಮ ಹತ್ರ ಹುಟ್ಟಿಲ್ಲ ದೋಣಿಗೊಂದು ಅಂತಂದ್ರೆ ಗಾಳಿ ಯಾಕಡೆ ಬೀಸ್ತಿರ್ತದೆ ಆಕಡೆ ಹೋಗ್ಲಿಕ್ಕೆ ಶುರು ಮಾಡ್ಬಿಡ್ತದೆ. ಒಂದು ದಿಕ್ಕೆ ಇರಂಗಿಲ್ಲ, ಒಂದು ಗುರಿ ಇರಂಗಿಲ್ಲ, ಒಂದು ಗೊತ್ತು ಗುರಿನೇ ಇರಂಗಿಲ್ಲ ಅದಕ್ಕೆ. ಹಂಗಾಗ್ಬಾರ್ದು. ದಾಳಿ ಬಂದೊಡನೆ ಶರಣೆಂಬ ಹೆಂಡ್ತ ನಾವು. ಇಲ್ಲಿ ದಾಳಿ ಮಾಡ್ಲಿಕ್ಕತ್ತಾರ, ನಾವು ಏನ್ ಸಿಗ್ಬಿಡ್ತೀವಿ ಅಂತಂದಾಗ ಇಲ್ಲಿ ವೈಟ್ ಫ್ಲಾಗ್ ತೋರಿಸ್ಲಿಕ್ಕತ್ತಾರ. ಯಾವಾಗ ಯುದ್ಧದೊಳಗ ದೂರಿಂದನೆ ವೈಟ್ ಫ್ಲಾಗ್ ಹಿಡಿದ್ರಂದ್ರ ನಾವು ಶರಣಾಗಿವಿ ಅಂತ ಅರ್ಥ. ಸೊ ಇದೇನಿದು ಹೆಂಡ್ತನ ಅಂತ ಹೇಳಿಕತ್ತಾರ, ಹೇಡಿತನ ಹೆಂಡ್ತನ. ಅದನ್ನು ಮಾಡಬಾರ್ದು ನಾವು. ದಾಳಿ ಬಂದ್ಬಿಟ್ಟದ ಅಂತಂತೆ ಅದಕ್ಕೆ ಶರಣಾಗ್ಬಿಡ್ಬಾರ್ದು, ನಾವು ಎದುರಿಸ್ಬೇಕು ಅದನ್ನ. ಬೇಡ ಹಿಡಿದೊಳ್ ದಾರಿಯೊಳು ಕೊನೆವರೆಗೆ. ಕೊನೆಯವರೆಗೂ ಹಂಗೆಲ್ಲ ಹೆಣ್ಣ ದಾರಿಯನ್ನು ಹಿಡಿಬೇಡ, ಹೇಡಿತನ ದಾರಿಯನ್ನು ಹಿಡಿಬೇಡ. ಏನ್ ಮಾಡ್ಬೇಕು, ಒಂದು ಒಳ್ಳೆ ಹಾದಿಯನ್ನು ಹಿಡಿಬೇಕು, ಅದರೊಳಗೇ ನಾವು ಹೋಗ್ತಿರ್ಬೇಕು ಅಂತ ಕವಿಗಳು ಹೇಳ್ತಿದ್ದಾರೆ. ದೂಡು ಬಾಳ್ವೆಯನ್ನು ಪೌರುಷದ ಹೊನಲೊಳಗೆ. ನಮ್ಮ ಬಾಳ್ವೆಯನ್ನ ಇಂಥದ್ರಲ್ಲಿ ಹಾಕ್ಬೇಕು, ನಾವು ಪೌರುಷ ಪಟ್ಕೊಂಡು ಹೆಮ್ಮೆ ಪಟ್ಕೊಂಡು ಹೇಳುವ ತರ ಇರ್ಬೇಕು. ನಾ ಈ ಕೆಲಸ ಮಾಡೀನಿ ಅಂತಂದ್ರೆ ನಾನೇ ಹೆಮ್ಮೆ ಪಟ್ಕೊಂಡು ಹೇಳೋ ತರ ನನ್ನ ಕೆಲಸ ಇರ್ಬೇಕು.
ಅದರೊಳಗೆ ನಮ್ಮ ಜೀವನವನ್ನು ತೊಡಗಿಸ್ಬೇಕು. ಒಂದು ಬಾಣಕ್ಕೆ ಗುರಿಯು ಹಲವಿರುವುದುಂಟೆ. ಅದು ಮಾಡ್ತೀನಿ ಇದು ಮಾಡ್ತೀನಿ 108 ಮಾಡೋದ್ರಿಂದ ಏನಾಗ್ತದ? ಆಗಂಗಿಲ್ಲ, ಸಾಧ್ಯ ಆಗಂಗಿಲ್ಲ. ಒಂದು ಹಾದಿಯನ್ನು ಹಿಡಿಬೇಕು, ಒಂದು ಕೆಲಸ ಮಾಡ್ಕೋತ ಹೋಗ್ಬೇಕು. ಒಬ್ಬನೇ ವ್ಯಕ್ತಿಯಿಂದ ಬಹಳಷ್ಟು ಕೆಲಸಗಳು, ಬಹಳಷ್ಟು ಗುರಿಗಳನ್ನು ಸಾಧಿಸ್ಲಿಕ್ಕೆ ಆಗಂಗಿಲ್ಲ. ಒಂದು ಬಾಣಕ್ಕೆ ಒಂದೇ ಗುರಿ ಇರ್ಲಿಕ್ಕೆ ಸಾಧ್ಯ ಅದ? ನಾಲ್ಕೈದು ಗುರಿಗಳನ್ನ ಇಡ್ಲಿಕ್ಕೆ ಆಗ್ತದೆ, ಒಂದು ಬಾಣ ಹೋಗ್ಬಿಡ್ತದೆ ಕೈ ಒಳಗಿಂದ. ಅದೇ ರೀತಿ ನಮ್ಮ ಜೀವನಕ್ಕೂ ಒಂದೇ ಗುರಿ ಇರಬೇಕು. ಒಂದು ದೇಹದೊಳ ಆತ್ಮವೆರಡಿರುವುದುಂಟೆ. ಒಂದು ದೇಹದಾಗ ಒಂದು ಆತ್ಮ ಇರ್ತದೆ, ಒಂದೇ ದೇಹದಾಗ ಎರಡು ಆತ್ಮಗಳು ಇರ್ಲಿಕ್ಕೆ ಆಗ್ತದೇನು? ಆಗಂಗಿಲ್ಲ. ಅದೇ ರೀತಿ ಒಂದು ಜೀವನಕ್ಕೇಕೆ ಹಲವು ಸಾಧ್ಯಗಳು? ಒಂದೇ ಜೀವನ ಕೊಟ್ಟಾನೆ, ಒಂದು ಜೀವನವನ್ನು ಒಂದು ಗುರಿಯೊಂದಿಗೆ ಬಾಳೆ ಬಿಡ್ರಿ. ಹಲವೊಂದೆಲ್ಲ ಸಾಧಿಸ್ಬೇಕಂತ ಯಾಕೆ ಅಷ್ಟು ಅತಿ ಆಸೆ, ಗೊಂದಲಕ್ಕೆ ಬೀಳುದು ಯಾಕ? ಒಂದೇ ಹೆಗ್ಗುರಿಗೆ ಹೋರಾಡು ಹಗಲಿರುಳು. ಒಂದು ದೊಡ್ಡದೊಂದು ಗುರಿಯನ್ನು ಇಟ್ಕೋಬೇಕು, ಒಳ್ಳೆ ಹಾದಿಯಲ್ಲಿ ಹೋಗಂತದ್ದು. ಅದಕ್ಕೋಸ್ಕರ ನಾವು ಹಗಲಿರುಳು ಹೋರಾಡ್ಬೇಕು. ನರನೊಳಗೆ ನಾರಾಯಣನ ರೂಪ ಕಂಡು, ಮನುಷ್ಯ ತನ್ನೊಳಗೇನೆ ನಾರಾಯಣನ ರೂಪವನ್ನು ಕಾಣಬೇಕು. ಹಿರೆಯೊಳಗೆ ಸುರಪುರದ ಮೈ ಸಿರಿಯನುಂಡು. ಹಿರೆ ಅಂದ್ರೆ ಭೂಮಿ, ಭೂಮಿಯೊಳಗಿನೇ. ಸುರಪುರ ಅಂದ್ರೆ ಸ್ವರ್ಗ, ಸ್ವರ್ಗ ನಮ್ಮ ಭೂಮಿ ಮೇಲೆ ಕಾಣ್ಬೇಕು. ಇಲ್ಲಿ ಏನು ಸಿರಿವಂತಿಕೆ ಅದಲ್ಲ, ಇಲ್ಲಿ ಏನೇನದ ಅದರೊಳಗೇನೆ ನಾವು ಸ್ವರ್ಗವನ್ನು ಕಾಣ್ಬೇಕು. ಪರಹಿತಕ್ಕೆ ಬಳಲುತ್ತಿರಲದುವೆ ಜೀವನವು. ಅದುವೇ ಜೀವನವು. ಪರಹಿತಕ್ಕೆ ಯಾರು ಬಾಳ್ಲಿಕತ್ತಾರಲ್ಲ, ಅದೇ ಜೀವನ. ಬೇರೆಯವರು ಉಪಕಾರಕ್ಕೋಸ್ಕರ ಯಾರು ಜೀವನ ಮಾಡ್ತಾರೋ ಅದು ನಿಜವಾದ ಜೀವನ. ಪೆರೆತೇನ ನೆಸಗದಿರು ನೆಸಗಿದಿರು ದರು ನಮಗೆ ಲಾಂಛನವು. ಬೇರೆ ಏನ್ ಮಾಡಿದ್ರು ಅದು ನಮಗೆ ಹೆಮ್ಮೆ, ನಮಗೆ ಹೆಮ್ಮೆ ತರುವಂತದ್ದು. Please subscribe my channel, hit the bell icon and save the playlist. Thank you very much. Bye bye.